ಬೈರ ಬೈರ ಬೈರ. ಈ ಬೈರ ಎಂಬ ಹೆಸರು ಎಷ್ಟು ಸದ್ದು ಮಾಡ್ತಿದೆ ಅಂದ್ರೆ, ಹೆಸರು ಕೇಳಿದ್ರೆ ಸಾಕು ಮಲೆನಾಡಿನ ಜನರ ಎದೆಯಲ್ಲಿ ಜಲ್ಲನ್ನುತ್ತೆ. ಇತ್ತೀಚೆಗಷ್ಟೇ ಮೂಡಿಗೆರೆ ಬೈರ ಆನೆಯನ್ನ ಅರಣ್ಯ ಇಲಾಖೆ ಸೆರೆ ಹಿಡಿದ ಸುದ್ದಿ ಭಾರಿ ನೆಮ್ಮದಿ ಮೂಡಿಸಿತ್ತು. ಆದ್ರೆ ಮತ್ತೆ ಈ ನೆಮ್ಮದಿಗೆ ಭಂಗ ಬಂದಿದೆ. ಕಾರಣ ಇದೇ ಮೂಡಿಗೆರೆಯ ಬೈರ. ಇಲ್ಲ, ಈ ಕಡೆ ಬಂದಿರ್ಬೇಕಲ್ಲ, ಇಲ್ಲಿ ಸೈಡಲ್ಲಿ ಇರ್ಬೇಕು, ಎಲ್ಲಾದ್ರೂ ಇರ್ಬೇಕು. ಅತ್ತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮೂಡಿಗೆರೆಯ ಬೈರನನ್ನ ಹಿಡಿದ್ವಿ ಅಂತಿದ್ರೆ, ಇತ್ತ ಜನರು ಅವನು ಮೂಡಿಗೆರೆ ಬೈರ ಅಲ್ಲ ಅಂತಿದ್ದಾರೆ. ಯಾಕಂದ್ರೆ ಮೂಡಿಗೆರೆ ಬೈರ ಸುಶೀಲ ಬೈರಾಪುರ ಕಾಡಿನಲ್ಲಿ ಆರಾಮವಾಗಿದ್ದಾನಂತೆ. ಇಡೀ ಮಲೆನಾಡಿನಲ್ಲಿ ಮೂಡಿಗೆರೆ, ಬೇಲೂರು, ಸಕಲೇಶ್ಪುರ, ಆ ಕಡೆ ಶೃಂಗೇರಿ, ಎಲ್ಲ ಕಡೆಗೆ ಏನೋ ಬೈರ ಅಂತ ಅದಕ್ಕೇನು ಮೈ ಮೇಲೆ ಬರ್ದಿಲ್ಲ. ಈಗಾಗಲೇ ಮೂರು ಆನೆ ಹಿಡಿದಿದ್ದಾರೆ, ಮೂರು ಜನರನ್ನು ಸಾಯಿಸಿದೆ. ಜನ ತಾಳ್ಮೆ ಕಳ್ಕೊಂಡಿದ್ರು. ನಾವು ಅವ್ರ ಜೊತೆಗಿದ್ದು ಅವಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಒತ್ತಾಯ ಮಾಡಿ, ನಾವು ಗಲಾಟೆ ಮಾಡಿ ಒತ್ತಾಯ ಮಾಡಿದ ಮೇಲೆ ಮೊನ್ನೆ ಆನೆ ಹಿಡಿಯಲಿಕ್ಕೆ ಆದೇಶ ಆಗಲ್ಲ. ಈಗ ಬೇರೆ ಆನೆ, ಸಾಕು ಆನೆಗಳನ್ನು ಬಿಟ್ಟು ಅವುಗಳನ್ನು ಮೂರನ್ನು ಹಿಡಿದಿದ್ದಾರೆ, ಇನ್ನೂ ತುಂಬ ಇದ್ದಾರೆ. ಬೈರ ಸಾಮಾನ್ಯ ಆನೆ ಅಲ್ಲ, ಇಬ್ಬರ ಸಾವಿಗೆ ಕಾರಣವಾದ ಆನೆ. ಈ ಆನೆಯ ಹಾವಳಿಗೆ ರೊಚ್ಚಿಗೆದ್ದ ಸ್ಥಳೀಯರು ಶಾಸಕರ ಮೇಲೂ ಹಲ್ಲೆಗೆ ಮುಂದಾಗಿದ್ರು. ಆಗ ಸರ್ಕಾರ ಮತ್ತೆ ಮೂಡಿಗೆರೆ ಬೈರ ಸೇರಿದಂತೆ ಒಟ್ಟು ಮೂರು ಆನೆಯನ್ನ ಹಿಡಿಯಲು ಮುಂದಾಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ಮೂಡಿಗೆರೆ ಬೈರನನ್ನ ಹಿಡಿದ್ವಿ ಅಂತ ಜನರ ಮುಂದೆ ಪೋಸ್ ಕೊಟ್ಟಿದ್ರು. ಆದ್ರೆ ಅದು ಕೇವಲ ಪುಂಡಾನೆ. ಈಗ ಸೆರೆ ಹಿಡಿದಿದ್ದು ಮೂಡಿಗೆರೆ ಬೈರನನ್ನ ಅಲ್ವೇ ಅಲ್ಲ ಅನ್ನೋದು ಸ್ಥಳೀಯರ ವಾದ. ಇದಕ್ಕೆ ಕಾರಣ ಬೈರನಂತೆ ಉದ್ದದಂತ ಇರುವ ಒಂಟಿ ಸಲಗದ ವಿಡಿಯೋ. ಈಗ ವೈರಲ್ ಆಗ್ತಿರೋ ಈ ವಿಡಿಯೋದಲ್ಲಿ ಇರೋದು ಮೂಡಿಗೆರೆ ಬೈರ. ಮೂಡಿಗೆರೆ ಬೈರನಿಗೆ ಉದ್ದದ ದಂತ ಇತ್ತು, ಆದ್ರೆ ಈಗ ಸೆರೆ ಹಿಡಿದಿರೋ ಆನೆಗೆ ಬೈರನಿಗೂ ಇದ್ದಂತೆ ದಂತವಿಲ್ಲ. ಅರಣ್ಯ ಇಲಾಖೆ ಹಿಡಿದಿರೋ ಆನೆಯೇ ಬೇರೆ, ಅಧಿಕಾರಿಗಳು ನಿಜಕ್ಕೂ ಬೈರನನ್ನ ಹಿಡಿದೇ ಇಲ್ಲ. ಸುಮ್ನೆ ಯಾವುದೋ ಆನೆಯನ್ನ ಹಿಡಿದು ಬೈರನನ್ನ ಹಿಡಿದಂತೆ ಪೋಸ್ ಕೊಟ್ಟಿದೆ ಅಂತಿದ್ದಾರೆ ಮಲೆನಾಡಿಗರು. ಈಗ ಏನು ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ಈಗ ನರಂತಕ ಆನೆಗಳು ಹಿಡಿಬೇಕು ಅಂತ ಹೇಳಿ ನಮ್ಮ ಅರಣ್ಯ ಇಲಾಖೆ ಆದೇಶ ಕೊಟ್ಟಿದ್ದು. ಅದರಲ್ಲಿ ಈಗ ಮುಖ್ಯವಾಗಿ ನಮಗೆ ಬೈರನ ಒಂದು ಆನೆ ಹಿಡಿಬೇಕಾದಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಸಂದರ್ಭ ಬೈರನ ಒಂದು ಆನೆಯನ್ನು ಹಿಡಿದರೆ ಏನು ಬರೀ ಪುಂಡಾನೆಗಳು, ಈಗ ರೈತರಿಗೆ ಗದ್ದೆಗೆಲ್ಲ ನುಗ್ಗಿ ನುಸುಳಿ ಅಂತ ಗದ್ದೆಗಳನ್ನ ಹಾಳು ಮಾಡ್ತಕ್ಕಂಥ ಆನೆಗಳು ಹಿಡಿದರೆ ಇದು ರೈತರ ಆಕ್ರೋಶಕ್ಕೆ ಕಾರಣ ಇದೆ. ಹೌದು, ಮೂಡಿಗೆರೆ ಬೈರನಿಗೂ ಈಗ ಅರಣ್ಯ ಇಲಾಖೆ ಸೆರೆ ಹಿಡಿದ ಆನೆಗೂ ಇರೋ ವ್ಯತ್ಯಾಸವನ್ನ ಗ್ರಾಮಸ್ಥರು ದಂತದಿಂದಲೇ ಗುರುತಿಸಿದ್ದಾರೆ. ಈಗ ಸೆರೆ ಹಿಡಿದ ಆನೆ ಮೂಡಿಗೆರೆಯ ಬೈರನಂತೆ ದಂತವಿಲ್ಲ. ಇದೇ ವಿಷಯವನ್ನ ಮುಂದಿಟ್ಕೊಂಡು ಅರಣ್ಯ ಇಲಾಖೆ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಸರ್ಕಾರ ಅನುಮತಿ ನೀಡಿದ್ದು ಮೂರು ಆನೆಯನ್ನ ಹಿಡಿಯೋದಕ್ಕೆ. ಈಗಾಗಲೇ ಮೂರು ಆನೆಗಳು ಸೆರೆ ಸಿಕ್ಕಿವೆ. ಆದರೂ ಸಹ ಅಧಿಕಾರಿಗಳು ಕಾರ್ಯಾಚರಣೆ ಮುಂದುವರೆಸುತ್ತಿದ್ದಾರೆ. ಇದೇ ವಿಷಯ ನಿಜಕ್ಕೂ ಮೂಡಿಗೆರೆ ಬೈರ ಇನ್ನೂ ಸೆರೆ ಸಿಕ್ಕಿಲ್ಲ. ಅವತ್ತು ಅಧಿಕಾರಿಗಳು ಹಸಿ ಸುಳ್ಳು ಹೇಳಿದ್ದಾರೆ ಅನ್ನೋ ಗ್ರಾಮಸ್ಥರ ಮಾತಿಗೆ ಅರಣ್ಯ ಇಲಾಖೆ ಏನನ್ನುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.